ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿ ಸ್ವಪ್ನಾಸ್ ಟ್ಯುಟೋರಿಯಲ್ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಫೋರ್ತ್ ಸೆಮ್ ಬಿ ಕಾಮ್ನ ಇಂಗ್ಲೀಷ್ ಕ್ವಶನ್ ಪೇಪರ್ನ ಎಕ್ಸ್ಪ್ಲೈನ್ ಮಾಡಿದೆ ಸೊ ಈ ಒಂದು ವಿಡಿಯೋದಲ್ಲಿ ಫೋರ್ತ್ ಸೆಮ್ ಬಿ ಕಾಮ್ನ ಕನ್ನಡ ಕ್ವಶನ್ ಪೇಪರ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಸೊ ಈ ಸತಿ ಯಾರು ಫೋರ್ತ್ ಸೆಮ್ ಬರೆದಿದ್ರಲ್ಲ ಸೊ ಅವ್ರಿಗೆ ಬಂದಿರುವಂಥ ಒಂದು ಕ್ವಶನ್ ಪೇಪರ್ ಆಗಿದೆ ಇದು ಸೊ ನೋಡಿ ಇಲ್ಲಿ ಇಲ್ಲಿ ಕೂಡ ನೀವು ಸಿಕ್ಸ್ಟಿ ಮಾರ್ಕ್ಸ್ಗೆ ಎಕ್ಸಾಮ್ ಅನ್ನೋದನ್ನ ಬರಿತಾ ಹೋಗ್ತೀರಾ ಸೊ ಫಸ್ಟ್ ಮೇನ್ ಬಂದು ನಮಗೆ ಟೆನ್ ಮಾರ್ಕ್ಸ್ ಕ್ವಶನ್ಸ್ನ ಕೇಳ್ತಾರೆ ಸೊ ಟೆನ್ ಮಾರ್ಕ್ಸಲ್ಲಿ ನಮಗೆ ತ್ರೀ ಕ್ವಶನ್ಸ್ ಕೊಟ್ಟಿರ್ತಾರೆ ತ್ರೀಯಲ್ಲಿ ಯಾವುದಾದ್ರು ಎರಡನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ ಸೊ ಇದು ಈಸಿ ಇರುತ್ತೆ ಯೂಶಲಿ ನೀವು ಒಂದು ಲೆಸನ್ನ ಅಥವಾ ಒಂದು ಪೊಯಮ್ನ ಏನಾದರೂ ಇದ್ದರೆ ಅದು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು ನೀವು ಅದು ರಿಲೇಟೆಡ್ ಏನೇ ಬರೆದ್ರೂ ಸಹ ಮಾರ್ಕ್ಸ್ ಕೊಡ್ತಾರೆ ಸೊ ಟೆನ್ ಮಾರ್ಕ್ಸ್ ಅಟ್ ಲೀಸ್ಟ್ ಒಂದು ತ್ರೀ ಪೇಜಸ್ ಆದರೂ ಬರೀಬೇಕು ತ್ರೀ ಪೇಜಸ್ ಆಗಿಲ್ಲ ಅಂದರೆ ಟೂ ಆದರೂ ಮಿನಿಮಮ್ ಇರಲೇಬೇಕು ಸೊ ಅವಾಗ ನಿಮ್ಗೇನಾಗುತ್ತೆ ಅಂತ ಸೊ ಆಗ ಆರಾಮಾಗಿ ಟೆನ್ ಮಾರ್ಕ್ಸ್ ನನ್ನನ್ನು ಕೊಡ್ತಾರೆ ಸೊ ಇದು ಟೆನ್ ಮಾರ್ಕ್ಸಲ್ಲಿ ನೀವು ಯಾವುದಾದ್ರು ಎರಡು ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೀವು ಸೆಕೆಂಡ್ ಮೇನ ನೋಡೋದಾದರೆ ಫೈವ್ ಮಾರ್ಕ್ಸ್ದು ಎನಿ ಫೋರ್ ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ ನಮಗೆ ಕೊಟ್ಟಿರೋ ಸಿಕ್ಸ್ ಕ್ವಶನ್ಸ್ನ ಕೊಟ್ಟಿರ್ತಾರೆ ಸಿಕ್ಸಲ್ಲಿ ಯಾವುದಾದ್ರು ನಾಲ್ಕನ್ನು ಅಟೆಂಡ್ ಮಾಡಿದ್ರೆ ಸಾಕು ಸೊ ಇದು ಅಟ್ಲೀಸ್ಟ್ ಒನ್ ಆ್ಯಂಡ್ ಹಾಫ್ ಪೇಜಾರೂ ಇರಲಿ ಅಥವಾ ಒನ್ ಪೇಜಾರೂ ಇರಲಿ ಸೊ ಒನ್ ಆ್ಯಂಡ್ ಹಾಫ್ ಪೇಜ್ ಇದ್ರೆ ಬೆಸ್ಟು ಅಂತ ಹೇಳಿ ನಾನು ಹೇಳ್ತೀನಿ ಸೊ ಯಾವುದಾದ್ರು ಫೋರ್ ಕ್ವಶನ್ಸ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಸೊ ನಿಮಗೆ ಕ್ವೆಶನ್ ಆನ್ಸರ್ಸ್ ಪಾರ್ಟ್ಸ್ ಎಲ್ಲ ಇಷ್ಟೇ ಇರುತ್ತೆ ನಿಮಗೆ ಟೂ ಮಾರ್ಕ್ಸ್ ಎಲ್ಲ ಇಲ್ಲಿ ಕೇಳಕ್ಕೆ ಹೋಗಲ್ಲ ಸೊ ನೀವು ಫಾರ್ಟಿ ಮಾರ್ಕ್ಸ್ಗೆ ನಿಮಗೆ ಕ್ವೆಶನ್ ಆನ್ಸರ್ಸಿಂದ ನಿಮಗೆ ಫಾರ್ಟಿ ಮಾರ್ಕ್ಸ್ ಅನ್ನೋದು ಸ್ಕೋರ್ ಆಗುತ್ತೆ ಇನ್ ರಿಮೇನಿಂಗ್ ಪಾರ್ಟ್ಸ್ ಎಲ್ಲ ಗ್ರಾಮರ್ ಪಾರ್ಟ್ ಆಗಿರುತ್ತೆ ಸೊ ಗ್ರಾಮರಲ್ಲಿ ನೋಡಿ ಥರ್ಡ್ ಮೀನ್ ಕೊಟ್ಟಿದ್ದಾರೆ ಇಲ್ಲಿ ಏನಾಗಿರುತ್ತೆ ಅಂದರೆ ಈ ಥರ ಒಂದು ಪೊ ಪ್ಯಾರಾಗ್ರಾಫನನ್ನು ಕೊಟ್ಟಿರ್ತಾರೆ ಯಾವುದಾರು ಒಂದು ಪ್ಯಾರಾಗ್ರಾಫ್ನ ಕೊಟ್ಟಿರ್ತಾರೆ ಸೊ ಇದು ನೀವೇನು ಮಾಡಬೇಕು ಅಂದರೆ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ ಸೊ ನೀವು ಥರ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಏನಾದ್ರು ಪ್ರಾಪರಾಗಿ ಮಾಡಿದ್ರೆ ಅವಾಗ ನಿಮಗೆ ಫೋರ್ ಮಾರ್ಕ್ಸ್ ಅನ್ನೋದು ಬರುತ್ತೆ ಸೊ ಇಲ್ಲಿ ಏನಿರುತ್ತೋ ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡೋದು ಅಷ್ಟೇ ಅದಕ್ಕೆ ನಿಮಗೆ ಫೋರ್ ಮಾರ್ಕ್ಸ್ ಅನ್ನೋದು ಬರುತ್ತೆ ಸೊ ನೆಕ್ಸ್ಟ್ ಮೇನ ನಾವು ನೋಡೋದಾದರೆ ಒಂದು ಪತ್ರನ ಕೊಟ್ಟಿರ್ತಾರೆ ಸೊ ನಿಮಗೆ ಯಾವುದೇ ಒಂದು ಪತ್ರನಾದ್ರು ಕೇಳ್ಬೋದು ಯೂಶ್ವಲಿ ಇದು ಫಾರ್ಮಲ್ ಲೆಟರ್ಸೇ ಜಾಸ್ತಿ ಕೇಳೋದು ಯಾವುದೇ ಇನ್ಫ ಫಾರ್ಮಲ್ ಲೆಟರ್ಸ್ನ ಕೇಳೋರೆ ಇವಾಗ ಯಾವುದೂ ಒಂದು ಕಂಪ್ನಿಗೆ ಲೆಟರ್ ಬರೀರಿ ಅಂತಾರೋ ಏನಾದ್ರು ಒಂದು ಕೇಳ್ತಾರೆ ಸೊ ಇಲ್ಲಿ ನೋಡಿ ಇಲ್ಲಿ ಕಾಲ್ಪನಿಕ ಹೆಸರಿನಲ್ಲಿ ಕಂಪನಿಯೊಂದರ ಮಾರುಕಟ್ಟೆ ಪ್ರತಿನಿಧಿಯಾಗಿ ಪ್ರತಿನಿಧಿ ಉದ್ದೆ ಹುದ್ದೆಗೆ ಅಭ್ಯರ್ಥನೆ ಪತ್ರ ತಯಾರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಸೇಲ್ಸ್ಗೆ ರಿಲೇಟೆಡ್ ಆಗಿ ಒಂದು ಕಂಪ್ನಿಗೆ ನೀವು ಒಂದು ಲೆಟರ್ ಅನ್ನೋದನ್ನ ಬರೀಬೇಕಾಗುತ್ತೆ ಸೊ ಇದ್ರ ಜೊತೆಗೆ ನೀವು ಬರೀ ಇಲ್ಲಿ ಲೆಟರ್ ಬರೆದೇ ಸಾಲಲ್ಲ ಲೆಟರ್ ಜೊತೆಗೆ ಒಂದು ರೆಸ್ಯೂಮ್ ಅನ್ನೋದನ್ನು ಬರೀಬೇಕು ಸೊ ರೆಸ್ಯೂಮ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಗ್ರಾಮರ್ ಪಾರ್ಟಲ್ಲಿ ಆಲ್ರೆಡಿ ಇದೆ ಕನ್ನಡ ಲೆಟರ್ ಆ್ಯಂಡ್ ರೆಸ್ಯೂಮ್ ಎರಡೂ ಸಹ ಇದೆ ನೀವು ಆ ಆ ಒಂದು ಫಾರ್ಮೇಟಲ್ಲಿ ಬರೋದ್ರೆ ಸಾಕು ನಿಮ್ಗೆ ಆರಾಮ್ಸಾಗಿ ಅಲ್ಲೂ ಕೂಡ ಫೋನ್ ಮಾರ್ಕ್ಸ್ನ ತೆಗೆ ತೆಗಿಬೋದು ಸೊ ಇದು ಫಸ್ಟ್ ಶೀಟ್ ಆಗಿದೆ ಸೊ ನಾವು ನೆಕ್ಸ್ಟ್ ಪೇಜ್ನ ನೋಡೋದಾದರೆ ಇಲ್ಲೂ ಕೂಡ ಗ್ರಾಮರ್ ಪಾರ್ಟಲ್ಲಿ ನಿಮ್ಗೆ ಏನಂತ ಕೊಟ್ಟಿದ್ದಾರೆ ಅಂದ್ರೆ ಒಂದು ಸನ್ನಿವೇಶನ್ ಕೊಡ್ತಾರೆ ಯಾವ್ದಾದ್ರು ಒಂದು ಸನ್ನಿವೇಶನ್ ಕೊಡ್ತಾರೆ ಇವಾಗ ಏನಾದರೂ ಒಂದು ಕೆಲಸ ಮಾಡ್ತಿದ್ದೀರಾ ಅಕಸ್ಮಾತ್ ಅಂಥ ಟೈಮಲ್ಲಿ ತರಕಾರಿ ಮಾರೋರು ಬಂದರೆ ಏನು ಮಾಡ್ತೀರಾ ಅಂತ ಕೇಳ್ಬೋದು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಗದ್ದೆಯಲ್ಲಿ ನಾಟಿ ಮಾಡುತ್ತಿರುವ ಹೆಂಗಸರು ಅಂತ ಹೇಳಿ ಕೊಟ್ಟವರೆ ಸೊ ಅದ್ರ ರಿಲೇಟೆಡ್ ನಿಮ್ಗೆ ಏನು ಗೊತ್ತೋ ಅದನ್ನು ಬರಿಬೋದು ಸೊ ಇವಾಗ ಗದ್ದೆಯಲ್ಲಿ ನಾಟಿ ಮಾಡುತ್ತಿರುವ ಹೆಂಗಸರು ಏನು ಮಾಡ್ತಿರ್ತಾರೆ ಅವರು ಯೂಶಲಿ ಗದ್ದೆ ನಾಟಿ ಮಾಡಬೇಕಾದ್ರೆ ಅವರ ಒಂದು ಸಾಂಗ್ಸ್ಗಳನ್ನೆಲ್ಲ ಹಾಡ್ತಿರ್ತಾರೆ ಹಾಗೆ ಅವರ ಒಂದು ಚರ್ಚೆ ಮಾಡಿಕೊಂಡು ಅಥವಾ ಮಾತಾಡ್ಕೊಂಡು ಎಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಸೊ ಅದನ್ನೆಲ್ಲ ನಿಮ್ಗೆ ಏನು ಗೊತ್ತಿರುತ್ತೋ ಅದ್ರ ಬಗ್ಗೆ ಅದನ್ನೆಲ್ಲ ನೀವೊಂದು ಅಟ್ಲೀಸ್ಟ್ ಒಂದು ಹಾಫ್ ಪೇಜ್ ಅಥವಾ ಅಟ್ಲೀಸ್ಟ್ ಒಂದು ಪೇಜಾರ ಬರೋದು ನಿಮಗೆ ಫೋರ್ ಮಾರ್ಕ್ಸ್ ಅನ್ನೋದನ್ನ ಕೊಡ್ತಾರೆ ಸೊ ಇದು ಒಂದು ಕತೆ ರೀತಿ ಬರೀಬೇಕಷ್ಟೇ ಒಂದು ಒಂದು ಪ್ಯಾರ ಆ ರೀತಿ ಆ ಥರ ಎಲ್ಲ ಬರೆದ್ರೆ ನಿಮ್ಗೆ ಆರಾಮ್ಸೆ ಫೋರ್ ಮಾರ್ಕ್ಸ್ ಅನ್ನೋದು ಬರುತ್ತೆ ಸೊ ನಾವು ಲಕ್ಷ್ಮೇನ ನೋಡೋದಾದರೆ ಇಲ್ಲೊಂದು ಗದ್ಯದಿಂದನೂ ಒಂದು ಯಾವುದಾರು ಒಂದು ಪ್ಯಾರನ್ನು ತೆಗೆದು ನಿಮ್ಗೆ ಕೊಟ್ಟಿರ್ತಾರೆ ಸೊ ಈ ಒಂದು ಪ್ಯಾರನ್ ಏನು ಮಾಡಬೇಕು ಅಂದರೆ ನೀವು ಕಾನ್ವರ್ಸೇಷನ್ನ ಥರ ಮಾಡಬೇಕು ಅಂದರೆ ನೋಡಿ ಸಂಭಾಷಣೆಯಾಗಿ ಪರಿವರ್ತಿಸಿ ಅಂತ ಹೇಳಿ ಕೊಟ್ಟಿದಾರಲ್ಲ ಸಂಭಾಷಣೆ ಅಂದರೆ ಯೂಜ್ಲಿ ಕಾನ್ವರ್ಸೇಷನ್ ಒಬ್ಬ ವ್ಯಕ್ತಿ ಮತ್ತು ಇನ್ನೊಬ್ಬ ವ್ಯಕ್ತಿ ಮಧ್ಯೆ ಏನು ಕಾನ್ವರ್ಸೇಷನ್ ಆಗ್ತಿರುತ್ತೋ ಅದನ್ನು ನಾವು ಇಲ್ಲಿ ಬರೀಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಇದು ಭಜನೆ ಸಾಬಿ ಲೆಸನಿಂದ ಇದನ್ನು ಕೊಟ್ಟಿದ್ದಾರೆ ಸೊ ಇದನ್ನು ಭಜನೆ ಬುಡೆನ್ ಸಾಬಿ ಮತ್ತು ಲೇಖಕರು ಇಬ್ಬರೂ ಕಾನ್ವರ್ಸೇಷನ್ ಮಾಡ್ತಿದಾರಲ್ಲ ಆ ಥರ ಈ ಒಂದು ಈ ಒಂದು ಮೇನ್ನ ಬರಿಬೇಕಾಗುತ್ತೆ ಇದಾದ್ಮೇಲೆ ಲಾಸ್ಟ್ ಮೇನ್ ಬಂದು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಡ್ತಾರೆ ಸೊ ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಂದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನಿರುತ್ತೋ ಅದನ್ನೇ ಕೊಟ್ಟಿರ್ತಾರೆ ಯಾವುದಾದ್ರು ಫೋರ್ ಕ್ವಶನ್ಸ್ ಕೊಡ್ತಾರೆ ಫೋರ್ ಮಾರ್ಕ್ಸ್ ಫೋರ್ ಕ್ವಶನ್ಸ್ಗೂ ಒಂದೊಂದು ಮಾರ್ಕ್ಸ್ ಕ್ಯಾರಿ ಆಗ್ತಾ ಹೋಗುತ್ತೆ ಸೊ ಇಲ್ಲೂ ಕೂಡ ನೀವು ಫೋರ್ ಮಾರ್ಕ್ಸ್ ಆರಾಮ್ಸೆ ಸ್ಕೋರ್ ಮಾಡ್ಬೋದು ಸೊ ಇಷ್ಟು ಕೂಡ ಒಂದು ಕನ್ನಡ ಕ್ವಶನ್ ಪೇಪರ್ನ ಒಂದು ಕ್ವಶನ್ ಪೇಪರ್ ಆಗಿದೆ ಸೊ ನಿಮಗೆ ಕ್ವಶನ್ ಪೇಪರ್ ಯೂಶ್ವಲಿ ಹೀಗೆ ರೈಸ್ ಆಗೋದು ಬಟ್ ಕ್ವಶನ್ಸ್ ಮಾತ್ರ ಚೇಂಜ್ ಅಷ್ಟೇ ಸೊ ಥ್ಯಾಂಕ್ ಯು ಗಾರ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್